ಯಶಸ್ಸು ಮತ್ತು ಎಕ್ಸೈಟ್ಮೆಂಟ್ ಅನ್ನ ನಾನು ತಲೆಗೇರಿಸಿಕೊಳ್ಳುವುದಿಲ್ಲ, ಅದನ್ನ ಮನಸ್ಸಿನಲ್ಲಿಟ್ಟು ಸಂಭ್ರಮಿಸುತ್ತೇನೆ. ಜೊತೆಗೆ ಯಶಸ್ಸು ಎಂಬುದು ನನ್ನ ಪಾಲಿಗೆ ಕೇವಲ ಸಂಭ್ರಮವಾಗಿ ಉಳಿಯಲ್ಲ, ಅದೊಂದು ಜವಾಬ್ದಾರಿ ಎಂದುಕೊಳ್ಳುತ್ತೇನೆ. ಸಣ್ಣ ಚಿತ್ರಗಳಿಗೆ ಇವತ್ತು ಮಾರುಕಟ್ಟೆ ಅಗತ್ಯ ಇದೆ, ಆದರೆ ಯಾವ ಯಾವ ಹಂತದಲ್ಲಿ ಹೇಗೆ ಮಾರುಕಟ್ಟೆ ಮಾಡಬೇಕು ಎನ್ನುವ ತಿಳುವಳಿಕೆ ಸ್ಪಷ್ಟತೆ ಕೂಡ ಮುಖ್ಯ. ನಾವು ಕಾಂತಾರ ಚಿತ್ರ ಬಿಡುಗಡೆಗೂ ಮುನ್ನ ಯಾವುದೇ ರೀತಿಯ ಪ್ರಚಾರ ಮಾಡಲಿಲ್ಲ. ಸಿನಿಮಾ ಬಿಡುಗಡೆ ಆಗಿ ಜನ ಮೆಚ್ಚಿಕೊಳ್ಳುತ್ತಿದ್ದಾರೆ ಎಂದಾಗ ಅದನ್ನ ದೊಡ್ಡ ಮಟ್ಟದಲ್ಲಿ ಜನರಿಗೆ ತಲುಪಿಸುವ ರೀತಿ ಕೆಲಸ ಮಾಡಿದ್ವಿ. ಒಳ್ಳೆಯ ಚಿತ್ರಗಳಿಗೆ ಇಂತಹ ಪ್ರಚಾರ ತಂತ್ರಗಳು ಬೇಕಿದೆ. ಕಾಂತಾರ ಸಿನಿಮಾ ಒಳಗೊಂಡಿದ್ದ ಕಥಾವಸ್ತು ಕರಾವಳಿಯ ಭಾಗದ್ದಾಗಿದ್ದಾದರೂ ಅದು ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಸೀಮಿತವಾಗದೆ ವಿಶಾಲ ಭಾರತಕ್ಕೆ ತಲುಪಿದ್ದರ ಹಿಂದೆ ಜನಪದ ಶಕ್ತಿ ಇದೆ. ಯಾಕೆಂದ್ರೆ ಕಾಂತಾರ ಚಿತ್ರದಲ್ಲಿ ಹೇಳಿದ ದೈವ, ಕಾಡು, ಜನರು, ಸಂಘರ್ಷ ಮತ್ತು ಸೌಹಾರ್ದತೆ ಜನಪದದ ಅಡಿಗಲ್ಲು. ಜನಪದವನ್ನ ಒಳಗೊಂಡ ಕಾಂತಾರ ಕೂಡ ಕರಾವಳಿಯ ಆಚೆಗೂ ಸದ್ದು ಮಾಡಿತ್ತು. ಸಿನಿಮಾ ಕಲಾವಿದರು ಸಮಾಜ ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಮಾಡಬಾರದು, ಸಿನಿಮಾ ಮಾಡಿಕೊಂಡು ಇರಿ ಎನ್ನುವವರಿಗೆ ನಾನು ಹೇಳುವುದು ಇಷ್ಟೇ. ನಾವು ಒಂದು ಸಿನಿಮಾ ಮಾಡಿದ್ರೆ ಒಂದಿಷ್ಟು ಮಂದಿಗೆ ಕೆಲಸ ಸಿಗುತ್ತದೆ, ಆರ್ಥಿಕ ವಹಿವಾಟು ನಡೆಯುತ್ತದೆ, ಸರ್ಕಾರಗಳಿಗೆ ತೆರಿಗೆ ಸಲ್ಲಿಸುತ್ತೇವೆ. ಕಲಾವಿದ ಕೂಡ ತೆರಿಗೆದಾರ, ಉದ್ಯೋಗದಾತ. ಹೀಗಾಗಿ ಆತ ಮಾತನಾಡಬಾರದು ಎಂದ್ರೆ ಹೇಗೆ? ಮಾತನಾಡುವ, ಅಭಿಪ್ರಾಯ ಹೇಳುವ, ಪ್ರಶ್ನೆ ಮಾಡುವ ಹಕ್ಕು ಮತ್ತು ಸ್ವಾತಂತ್ರ್ಯ ಕಲಾವಿದನಿಗೂ ಇದೆ ಎಂಬುದೇ ನನ್ನ ಭಾವನೆ ಎಂದಿದ್ದಾರೆ.